ವಿಶ್ವನಾಥ್ ಯೋಗೇಶ್ವರ್ ಅವರ ಬೆಂಬಲಕ್ಕೆ ನಾವು ಸದಾ ಬೆನ್ನೆಲುಬಾಗಿ ಇರುತ್ತೇವೆ ಎಂದು ರಮೇಶ್ ಜಾರಕಿಹೊಳಿ ಹೇಳಿದರು. ಶಾಸಕ ಸಿಪಿ ಯೋಗೇಶ್ವರ್ ಹಾಗೂ ಎಚ್ ವಿಶ್ವನಾಥ್ ಅವರಿಗೆ ಸಚಿವ ಸ್ಥಾನ ನೀಡುವುದು ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿದ್ದು. ಆದರೆ ಯೋಗೇಶ್ವರ್ ಅವರ ಬೆಂಬಲಕ್ಕೆ ತಾವು ನಿಲ್ಲುವುದಾಗಿ ಜಲಸಂಪನ್ಮೂಲ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ರಮೇಶ್ ಜಾರಕಿಹೊಳಿ ಹೇಳಿದರು. ಅವರು ಹುಕ್ಕೇರಿಯಲ್ಲಿ ನಡೆದ ಗ್ರಾಮ ಸ್ವರಾಜ್ಯ ಸಮಾವೇಶಕ್ಕೆ ಆಗಮಿಸಿ ಹುಕ್ಕೇರಿ ಪಟ್ಟಣದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದರು. ವಿಶ್ವನಾಥ್ ಯೋಗೇಶ್ವರ್ ಅವರ ಬೆಂಬಲಕ್ಕೆ ನಾವು ಸದಾ ಬೆನ್ನೆಲುಬಾಗಿ ಇರುತ್ತೇವೆ. ಅವರಿಗೆ ಸಚಿವ ಸ್ಥಾನ ನೀಡುವುದು ಬಿಡುವುದು ಯಡಿಯೂರಪ್ಪ ಅವರಿಗೆ ಪರಮಾಧಿಕಾರ ಇದೆ. ನಾವು ಮುಖ್ಯಮಂತ್ರಿ ಯಡಿಯೂರಪ್ಪ ಹಾಗೂ ಅಮಿತ್ ಶಾ ಅವರ ಮೇಲೆ ವಿಶ್ವಾಸವಿಟ್ಟು ಅವರ ನಾಯಕತ್ವದಲ್ಲಿ ಬಿಜೆಪಿಗೆ ಸೇರಿದ್ದೇವೆ ಎಂದರು. ಮತ್ತು ಅವರ ನಿರ್ಧಾರಕ್ಕೆ ನಾವು ಬದ್ಧ ಎಂದು ಹೇಳಿದರು. ಆದರೆ ಸರ್ಕಾರದ ಮೂಲ ಪವರ್ ಆಗಿರುವ ನಿಮ್ಮ ತವರು ಜಿಲ್ಲೆ ವಿಭಜನೆ ಯಾಕೆ ಆಗುತ್ತಿಲ್ಲ ಎಂದು ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು, ಇಲ್ಲಿಯ ಕನ್ನಡ ಸಂಘಟನೆಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದಿನ ನಿರ್ಧಾರ ಮಾಡುವುದಾಗಿ ರಮೇಶ್ ಜಾರಕಿಹೊಳಿ ಹೇಳಿದರು. ನೋಡ್ರಿ, ಈಗ ನಾವು ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಆದೇಶ ಅಪೀಲ್ ಮಾಡಿಬಿಡ್ತೀವಿ. ನಾವು ಒಳ್ಳೇದಾಗ್ತದೆ. ನಾವು ಕಳೆದ ಬಾರಿ ಚುನಾವಣೆ ಸಂದರ್ಭದಲ್ಲಿ ಸುಪ್ರೀಂ ಆರ್ಡರ್ ಆಗಿತ್ತು, ಅದು ಅಪೀಲ್ ಮಾಡಿ ಟೈಮ್ ಸಿಕ್ಕಿಲ್ಲ, ಅದನ್ನ ಅಪೀಲ್ ಮಾಡಿಬಿಡ್ತೀವಿ. ನಾವೇನು ಅನರ್ಹತೆಗೆ ಎತ್ತಿಟ್ಟಿರಲ್ಲ. ಆಕ್ಚುಲಿ ನಾವು ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಗೊಗೋಯ್ ನಮಗೆ ವಿಪಿ ಉಲ್ಲಂಘನೆ ಅವ್ರು ಪ್ರಶ್ನೆ ಬರೋದಲ್ಲ, ಹೋಗ್ಬೋದು ಬಿಡ್ಬೋದು ಆದೇಶ ಬಂದಿದೆ. ಅಂತ ಆದೇಶ ನಾವು ಅಪೀಲ್ ಮಾಡಿ ಅದು ಆಟೋಮೆಟಿಕ್ ಹಾರ್ತದೆ. ಸಚಿವ ಸ್ಥಾನ ಕೊಡಬೇಕು ವರಿಷ್ಠರು ಮುಖ್ಯಮಂತ್ರಿ ಮುಖ್ಯಮಂತ್ರಿಗೆ ಪರಮಾಧಿಕಾರ ಅವ್ರು ಮಾಡಿದ್ರೆ ನಾವು ಬಂದ್ರೆ ಇಪ್ಪತ್ತೈದು ವರ್ಷ ಆದ್ಮೇಲೆ ನಾಯಕತ್ವ ಬದಲಾವಣೆ ಆಗಬೇಕು ಚರ್ಚೆ ಆಯ್ಕೆ ಮಾಡಿದ್ರೆ ನಾವು ಯಡಿಯೂರಪ್ಪ ನೇತೃತ್ವದಲ್ಲಿ ಬಿಜೆಪಿ ಸೇರಿದ್ರು, ಅಮಿತ್ ಶಾ ನೇತೃತ್ವದಲ್ಲಿ ಬಿಜೆಪಿ ಸೇರಿದ್ರು. ಅವ್ರಿಬ್ಬರು ಏನಿರ್ತಾರೆ, ನಾವು ಯಡಿಯೂರಪ್ಪ ಜೋಡ ಮುಂದಿನ ಯಡಿಯೂರಪ್ಪ ಮುಖ್ಯಮಂತ್ರಿ ಅವರೇ, ಅವ್ರ ಮುಂದಿನ ಚುನಾವಣೆ ಅವ್ರ ನೇತೃತ್ವದಲ್ಲಿ ಎಲೆಕ್ಷನ್ ಆಡಿದ್ರು. ನಮ್ಮ ವಿಜೇಂದ್ರ ಮತ್ತೆ ಸಾಕ್ ಬಿಡಪ್ಪ, ಚಿಕ್ಕೋಡ್ ಮೊದಲಿಂದ ನಮ್ಮ ಬಂದದ್ದು. ಆನಂದ್ ಸಿಂಗ್ ಅವರು ನೀವು ನಮ್ಮ ಬೆಳಗಾವಿ ಪವರ್ ರಾಜಕೀಯದಲ್ಲಿ ಆದರೂ ಕೂಡ ನಮ್ಗೆ ಒಡಿತಲ್ಲ. ಆನಂದ್ ಸಿಂಗ್ ಅವರು ಆನಂದ್ ಸಿಂಗ್ ಜಿಲ್ಲೆ ಬೇರೆ, ಬೆಳಗಾವಿ ಜಿಲ್ಲೆ ಬೇರೆ. ಬೆಳಗಾವಿ ಜಿಲ್ಲೆ ಒಂದು ಮಹಾಜನ ಆಯೋಗದ ಒಂದು ಚುನಾವಣೆ ಸುಪ್ರೀಂ ಕೋರ್ಟ್ ಪೆಂಡಿಂಗ್ ಇದೆ. ಅದು ಮತ್ತು ಕನ್ನಡ ಸಂಘಟನೆ ಒತ್ತಾಯ ಮೇರೆಗೆ ನಾವು ಅವನ್ನೆಲ್ಲ ವಿಶ್ವಾಸ ಮಾಡಬೇಕು. ಬೃಹತ್ ಸಮಾವೇಶದಲ್ಲಿ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್, ಸಿಸಿ ಪಾಟೀಲ್, ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ, ಶಾಸಕ ಉಮೇಶ್ ಕತ್ತಿ, ಶಾಸಕಿ ಶಶಿಕಲಾ ಜೊಲ್ಲೆ, ಮಾಜಿ ಸಂಸದ ರಮೇಶ್ ಕತ್ತಿ, ಮಹಾಂತೇಶ್ ಕೌಟ್ಕಿಮಠ್, ಶಶಿಕಾಂತ್ ನಾಯಿಕ್, ಲಿಂಗರಾಜ್ ಪಾಟೀಲ್, ಡಾಕ್ಟರ್ ಸಂದೀಪ್ ಸಿದ್ದರಾಜು, ಮಾರುತಿ ಅಷ್ಟಗಿ, ರಾಜಯ್ಯ ಹಿರೇಮಠ್, ರಾಜೇಶ್ ನೇರ್ಲಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.